फ्रेंड्स इवत्तिन वीडियोदल्ली नानु निमगे तिळिसिरुव माहिति यावुदप्प अंतंद्रे विद्यार्थिगळिगे होस स्कालर्शिप स्कीम बग्गे माहितियन्न तिळिसिकोडुत्तिदिनि। ಹೌದು ಫ್ರೆಂಡ್ಸ್, ಈ ಒಂದು ಹೊಸ ಸ್ಕಾಲರ್ಶಿಪ್ ಸ್ಕೀಮ್ ನಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ವರ್ಷಕ್ಕೆ 12000 ರೂಪಾಯಿ ಉಚಿತವಾದಂತ ಸ್ಕಾಲರ್ಶಿಪ್ ಅನ್ನು ನೀಡಲಾಗುತ್ತೆ। ಹಾಗಾದ್ರೆ ಆ ಒಂದು ಸ್ಕಾಲರ್ಶಿಪ್ ಯಾವುದಪ್ಪ ಅಂತಂದ್ರೆ ಸುಜ್ಞಾನ ನಿಧಿ ಸ್ಕಾಲರ್ಶಿಪ್ ಅಂತ। ಹೌದು ಫ್ರೆಂಡ್ಸ್, ಈ ಒಂದು ಸುಜ್ಞಾನ ನಿಧಿ ಸ್ಕಾಲರ್ಶಿಪ್ ಗೆ ಯಾವ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸುತ್ತಾರೆ ಅವರಿಗೆ ಉಚಿತವಾಗಿ ಒಂದು ವರ್ಷಕ್ಕೆ 12000 ರೂಪಾಯಿ ಉಚಿತವಾದಂತ ಸ್ಕಾಲರ್ಶಿಪ್ ಅನ್ನು ನೀಡಲಾಗುತ್ತೆ। ಹಾಗಾದ್ರೆ ವಿದ್ಯಾರ್ಥಿಗಳು ಈ ಒಂದು ಸುಜ್ಞಾನ ನಿಧಿ ಸ್ಕಾಲರ್ಶಿಪ್ ಗೆ ಯಾವ ರೀತಿ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸೋದು ಮತ್ತೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ವಿದ್ಯಾರ್ಥಿಗಳತ್ರ ಯಾವ ಯಾವ ಡಾಕ್ಯುಮೆಂಟ್ ಗಳು ಇರಬೇಕು ಮತ್ತೆ ಈ ವಿದ್ಯಾರ್ಥಿಗಳು ಯಾವ ಯಾವ ಎಲಿಜಿಬಿಲಿಟಿ ಅನ್ನು ಹೊಂದಿರಬೇಕಾಗುತ್ತೆ ಮತ್ತೆ ಯಾವ ಯಾವ ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ಶಿಪ್ ಅನ್ನು ನೀಡಲಾಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಡೀಟೇಲ್ಸ್ ಅನ್ನು ತಿಳಿಸ್ಕೊಡ್ತೀನಿ। ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಕೆಳಗಡೆ ರೆಡ್ ಬಟನ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನಂತರ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ। ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ। फ्रेंड्स ಮೊದಲಿಗೆ ಈ ಒಂದು ಆಫೀಷಿಯಲ್ ವೆಬ್ಸೈಟ್ ಅನ್ನು ಓಪನ್ ಮಾಡ್ಕೊಳ್ಳಬೇಕು ಅಂದ್ರೆ ಇದರ ಲಿಂಕ್ ಅನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ। ಡೈರೆಕ್ಟ್ ಆಗಿ ಅಲ್ಲಿಂದ ಓಪನ್ ಮಾಡ್ಕೊಂಡು ಈ ಒಂದು ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನು ಸಲ್ಲಿಸಬಹುದು। ಫ್ರೆಂಡ್ಸ್, ಈ ಒಂದು ಆಫೀಷಿಯಲ್ ವೆಬ್ಸೈಟ್ ಓಪನ್ ಆದ್ಮೇಲೆ ಇಲ್ಲಿ ನೋಡ್ತಿರಬಹುದು ರೈಟ್ ಸೈಡ್ ಗೆ ಅಬೌಟ್ ಅಸ್ ಅಂತ ಒಂದು ಆಪ್ಷನ್ ಕಂಡು ಬರುತ್ತೆ, ಅದರಲ್ಲಿ ಸುಜ್ಞಾನ ನಿಧಿ ಅಂತ ಒಂದು ಆಪ್ಷನ್ ಕಂಡು ಬರುತ್ತೆ। ಜಸ್ಟ್ ಇದರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಎರಡು ರೀತಿಯ ಅಪ್ಲಿಕೇಶನ್ ಗಳನ್ನು ನಾವು ನೋಡಬಹುದು। ಹೊಸದಾಗಿ ಅರ್ಜಿ ಸಲ್ಲಿಸುವಂತವರು ನ್ಯೂ ಅಪ್ಲಿಕೇಶನ್ ಅಂತ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ ಅರ್ಜಿಯನ್ನು ಸಲ್ಲಿಸಬೇಕು। ಇನ್ನು ರಿನೋಲ್ ಮಾಡುವಂತವರು ರಿನೋಲ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದು। ಇಲ್ಲಿ ನಾವು ಈಗ ಕ್ಲಿಕ್ ಏರ್ ಫಾರ್ ನ್ಯೂ ಅಪ್ಲಿಕೇಶನ್ ಅಂತ ಇದೆಯಲ್ಲ ಅದರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ತಾ ಇದೀನಿ ಅಂದ್ರೆ ಹೊಸದಾಗಿ ಅರ್ಜಿ ಸಲ್ಲಿಸೋದು। ಫ್ರೆಂಡ್ಸ್, ಇಲ್ಲಿ ಈ ಒಂದು ನ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ತಿರಬಹುದು ಈ ಒಂದು ಸ್ಕಾಲರ್ಶಿಪ್ ಅನ್ನು ಯಾರು ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾದಂತ ಡೀಟೇಲ್ಸ್ ನಾವು ತಿಳ್ಕೊಳ್ಳಬಹುದು। ಫ್ರೆಂಡ್ಸ್, ನಿಮಗೆ ಗೊತ್ತಿರಬಹುದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆ ಕಡೆಯಿಂದ ಈ ಒಂದು ಸುಜ್ಞಾನ ನಿಧಿ ಸ್ಕಾಲರ್ಶಿಪ್ ಅನ್ನು ನೀಡಲಾಗ್ತಿದೆ। ಹೌದು ಫ್ರೆಂಡ್ಸ್, ನಿಮಗೆ ಧರ್ಮಸ್ಥಳ ಸಂಘಗಳನ್ನು ಕಟ್ಟಿರೋದು ಕೇಳಿರ್ತೀರಾ ಅಥವಾ ಧರ್ಮಸ್ಥಳ ಸಂಘದ ಬಗ್ಗೆ ಕೂಡ ಮಾಹಿತಿ ಗೊತ್ತಿರುತ್ತೆ ನಿಮಗೆ। ಆ ಒಂದು ಸಂಘದ ಕಡೆಯಿಂದ ಧರ್ಮಸ್ಥಳ ಶ್ರೀ ಕ್ಷೇತ್ರ ಅಭಿವೃದ್ಧಿ ಯೋಜನೆ ಕಡೆಯಿಂದ ಈ ಒಂದು ಸ್ಕಾಲರ್ಶಿಪ್ ಅನ್ನು ನೀಡಲಾಗ್ತಿದೆ। ಆದರೆ ಇಲ್ಲಿ ಯಾವ ರೀತಿಯ ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ಶಿಪ್ ಅನ್ನು ನೀಡಲಾಗುತ್ತೆ ಅಂದರೆ ಇಲ್ಲಿ ನೋಡ್ತಿರ್ಬೋದು ತಾಂತ್ರಿಕ ಮತ್ತು ವೃತ್ತಿಪರ ಕೋರ್ಸ್ಗಳನ್ನು ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ಒಂದು ತಿಂಗಳಿಗೆ 400 ರೂಪಾಯಿಯಿಂದ ಹಿಡಿದು 1000ವರೆಗೆ ಉಚಿತವಾದಂಥ ಸ್ಕಾಲರ್ಶಿಪ್ ಅನ್ನು ನೀಡಲಾಗುತ್ತೆ। ಅಂದರೆ ಇಲ್ಲಿವರೆಗೆ ಸುಮಾರು ಕರ್ನಾಟಕ ರಾಜ್ಯದಲ್ಲಿ 49,412 ವಿದ್ಯಾರ್ಥಿಗಳಿಗೆ ಈ ಒಂದು ಬೆನಿಫಿಟನ್ನು ನೀಡಲಾಗಿದೆ। ಅಂದರೆ ಸುಮಾರು ಈ ಒಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆ ಕಡೆಯಿಂದ 55.85 ಕೋಟಿ ರೂಪಾಯಿ ಸ್ಕಾಲರ್ಶಿಪ್ಪನ್ನು ನೀಡಲಾಗಿದೆ। ಹಾಗಾದರೆ ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣ ಕೋರ್ಸ್ಗಳಂದರೆ ಯಾವ್ಯಾವು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ। ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ಬಂದರೆ ಸಂಪೂರ್ಣವಾದಂಥ ಡೀಟೇಲ್ಸ್ನ ನಾವು ನೋಡ್ಬೋದು। ಅಂದರೆ ತಾಂತ್ರಿಕ ಶಿಕ್ಷಣ ಹಾಗೂ ವೃತ್ತಿಪರ ಕೋರ್ಸ್ಗಳಂದರೆ ಇಲ್ಲಿ ನೋಡ್ತಿರ್ಬೋದು ಬಿಇ ಬಿಟೆಕ್ ಎಂಬಿಬಿಎಸ್ ಎಂಎಎಂಎಸ್ ಬಿಡಿಎಸ್ ಬಿಎಚ್ಎಂಎಸ್ ಬಿವಿಎ ಬಿಎನ್ವೈಎಸ್ ಮತ್ತು ಬಿವಿಎಸ್ಸಿ ಎಂಬಿಎ ಡಿಎಡ್ ಬಿಎಡ್ ನರ್ಸಿಂಗ್ ಅಂದರೆ ನರ್ಸಿಂಗ್ನಲ್ಲಿ ಜನರಲ್ ಅಂತ ಬಿಎಸ್ಸಿ ನರ್ಸಿಂಗ್ ಐಟಿಐ ಮಾಡ್ತಿರುವಂಥವ್ರು ಮತ್ತು ಲ್ಯಾಬ್ ಟೆಕ್ನಿಷಿಯನ್ ಮತ್ತು ಡಿಪ್ಲೊಮೊ ಎಲ್ಎಲ್ಬಿ ಪ್ಯಾರಾಮೆಡಿಕಲ್ ಸೈನ್ಸ್ ಮಾಡ್ತಿರುವಂಥವ್ರು ಬಿಎಸ್ ಆರ್ಟಿಕಲ್ಚರ್ ಮಾಡ್ತಿರುವಂಥವ್ರು ಬಿಎಸ್ಸಿ ಅಗ್ರಿ ಮಾಡ್ತಿರುವಂಥವ್ರು ಮತ್ತು ಬಿಎಸ್ಸಿ ಫಾರೆಸ್ಟರಿ ಮಾಡ್ತಿರುವಂಥವ್ರು ಬಿಎಸ್ಸಿ ಫಿಷರ್ಸರ್ಸು ಮತ್ತು ಫಾರ್ಮ್ ಡಿ ಮಾಡ್ತಿರುವಂಥವ್ರು ಮತ್ತು ಫಿಸಿಯೋಥೆರಪಿ ಮಾಡ್ತಿರುವಂಥವ್ರು ಡಿಪ್ಲೊಮೊ ಅಗ್ರಿ ಮಾಡ್ತಿರುವಂಥವ್ರು ಬಿ ಫಾರ್ಮ್ ಮಾಡ್ತಿರುವಂಥವ್ರು ಡಿ ಫಾರ್ಮ್ನ ಮಾಡ್ತಿರುವಂಥವ್ರು ಮತ್ತು ಬಿ ಆರ್ಕಿಟೆಕ್ಚರ್ ಈ ಕೋರ್ಸ್ಗಳನ್ನು ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ಉಚಿತವಾದಂಥ ಸ್ಕಾಲರ್ಶಿಪ್ಪನ್ನು ಈ ಸ್ಕೀಮ್ ಮುಖಾಂತರ ನೀಡಲಾಗುತ್ತೆ। ಹಾಗಾದರೆ ವಿದ್ಯಾರ್ಥಿಗಳು ಸುಜ್ಞಾನ ನಿಧಿ ಸ್ಕಾಲರ್ಶಿಪ್ಪನ್ನು ಪಡೆಯೋದಕ್ಕೆ ಏನೇನು ಎಲಿಜಿಬಿಲಿಟಿಯನ್ನು ಹೊಂದಿರಬೇಕು ಅಥವಾ ಇದರ ಕಂಡೀಷನ್ಗಳು ಏನೇನು ಅನ್ನೋದನ್ನು ಒಂದೊಂದಾಗಿ ತಿಳಿಸ್ಕೊಡ್ತೀನಿ। ಮೊದಲನೇದಾಗಿ ಯಾರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆ ಕಡೆಯಿಂದ ಅಂದರೆ 30/6/2020ಕ್ಕಿಂತ ಮುಂಚಿತವಾಗಿ ಈ ಒಂದು ಗ್ರಾಮ ಅಭಿವೃದ್ಧಿ ಯೋಜನೆ ಕಡೆಯಿಂದ ಸಂಘದ ಸದಸ್ಯರಾಗಿರ್ತಾರೆ ಅಂಥವರ ಮಕ್ಕಳು ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು, ಇದನ್ನು ನೀವು ಗಮನದಲ್ಲಿಟ್ಕೊಳ್ಬೇಕು। ಅಂದರೆ ಇಲ್ಲಿ ನಿಮಗೆ ಇದಕ್ಕಿಂತ ಮುಂಚಿತವಾಗಿ ಅಂದರೆ ನಿಮ್ಮ ತಂದೆ ತಾಯಿಗಳು ಈ ಒಂದು ಸಂಘವನ್ನು ಸೇರಿದ್ರು, ಆ ಒಂದು ಹಳೆ ಸಂಘ ಬಿಟ್ಟು ಮತ್ತೆ ಹೊಸ ಸಂಘಕ್ಕೆ ಸೇರ್ಪಡೆ ಆಗಿದ್ದರೆ ಅವರು ಕೂಡ ಅಂಥವರ ಮಕ್ಕಳು ಕೂಡ ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು। ಮತ್ತು ಇಲ್ಲಿ ಒಂದು ಕುಟುಂಬದಿಂದ ಒಬ್ಬ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಸ್ಕಾಲರ್ಶಿಪ್ಪನ್ನು ಪಡೆಯೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ। ಇನ್ನು ಯಾರು ಈ ಒಂದು ಧರ್ಮಸ್ಥಳ ಸಂಘದಲ್ಲಿ ಸದಸ್ಯತ್ವವನ್ನು ಹೊಂದಿರ್ತಾರೆ ಅಂಥವರು ಮಕ್ಕಳೇನಿರ್ತಾರೆ, ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಅಥವಾ ಪಿ ಯು ಸಿ ಪಾಸ್ ಆಗಿ ನಾನು ಹೇಳಿರುವಂಥ ತಾಂತ್ರಿಕ ಹಾಗೂ ವೃತ್ತಿಪರ ಕೋರ್ಸ್ಗಳಲ್ಲಿ ಫಸ್ಟ್ ಇಯರ್ಗೆ ಅಡ್ಮಿಷನ್ ಆಗಿರಬೇಕು ಅಂಥ ಒಂದು ವಿದ್ಯಾರ್ಥಿಗಳಿಗೆ ಒಂದು ಉಚಿತವಾದಂಥ ಸ್ಕಾಲರ್ಶಿಪ್ಪನ್ನು ಕೊಡಲಾಗುತ್ತೆ।
इन जो विद्यार्थी संबंध पट विद्यार्थी हेसर मेले वो बैंक अकौंट इको आ बैंक IFSC कोड मत बैंक सील कूड़ा इको संपूर्ण डीटेल आंक पासबुक अंदर विद्यार्थी सल स्कॉलरशिप अंदर निम्हे ऐन वृत्तिपर मत तांत्रिक शिक्षण मत व्यार्थी मात्र यह स्कॉलरशिप को जो व्यार्थी स्कॉलरशिप अर्जी सल्सरे ओरिजिनल डाक्यूमेंट स्कैन इले अपलोड इन अर्जी सलोदे को दिनांक नोड़बू इे तिंगे तारीख को दिनांक आगे अस्टी व्यार्थी स्कॉलरशिप अर्जी सलो विद्यार्थी सुज्ञान निधि स्कॉलरशिप अर्जी सल्स विद्यार्थी हर यहा डाक्युमेंटी फ्रेंड्स इले नोड़ीबू एस एस एल अंकपटि अरे एस एस एल मार्क्स कार्ड बे मत 2021-22 साल कॉलेज व्यासंग दृढ़ीकरण पत्र अद्र जो शुल्क पावती रसदी अब कंपलसरी बे जो ऐन हिंदे व्यार्थी ऐन विद्याभ्यासान अदर वो अंकपटि अथवा मार्क्स कार्ड बे अंदर एस एस एल आगेबूबा पी यू सीबू डिग्री आगेबूबा हिंदे पास अंकपटी ऐन अब बे इन विद्यार्थी संबंध पटे राष्ट्रीयकृत बैंक अकौंट ऐन बैंक पासबुक ऐन अब कंपलसरी बे इन जो योजना कचेरिया शिफारस पत्र कंपलसरी बे इन व्यार्थिया तंदेदू आधार कार्ड बे तंदेदू आधार कार्ड इलांतर तायदू आधार कार्ड कूड़ा नड़ीये इशू डाक्युमेंटू कंपलसरी बे इन जो विद्यार्थी इन एर फार्मू इले अपलोड इले नोड़बू केर ब्लू लाइन फार्म अरे क्लिकेर फॉर् स्टडी सर्टिफिकेट आंड फी रिसीप्ट फार्मेट अंत को क्लिकेर फॉर् टू प्रोजेक्ट ऑफिस कन्फर्मेशन फार्मेट अंत को मेले जस्ट नहीं क्ली क्ली फार्मेटन प्रिंट तेजु अरे प्रिंट तक मोदले वो कापी ऐन बे अदान्म कॉलेज कड़ी अरे निम्बेज ओद्तिरत आज कड़ी फारम फुलफिल मत फुलफिल आम कॉलेज मुख्यस्थर ऐन और सिग्नेचर मासी वो सील हाकु तदन सेव अरे स्कैन सेव मू नंतर इन्नोंदु डाक्युमेंट नानु निमगे तोरिसिरुवंते आ ओंदु डाक्युमेंट कूड केळगडे इदे नोड्तिरबहुदु इल्ली प्रोजेक्ट ऑफिस कन्फर्मेशन फार्मेट अंत जस्ट इदर मेले क्लिक माडबेकु इदन्न एल्ली ई ओंदु फार्मेट ना फुलफिल माड्सबेकंद्रे निम्म मंजुनाथ संघद ऑफिस एल्लिरुत्ते अल्ली ई ओंदु फार्मेट अन्न फुलफिल माडिसि अल्ली ओंदु सिग्नेचर मत्ते सील अन्न हाक्सबेकु अंदरे इल्ली पोषकर सही अंत इरुत्ते निम्म तंदे तायि सही माड्सबेकु मत्ते मंजुनाथ संघद कडेयिंद अंद्रे आ ओंदु योजना अधिकारिगळु इर्तारे अवर ओंदु सिग्नेचर मत्ते सील अन्न हाक्सि इदन्न ओंदु स्कैन माड्कोंडु सेव माड्कोंडु इट्कोळ्ळबेकु फ्रेंड्स नंतर कोनियदागि आन्लैन अप्लिकेशन सल्लिसोदक्के इल्ली नोड्तिरबहुदु सुज्ञान निधि न्यू अप्लिकेशन अंत केळगडे कंडुबरुत्ते जस्ट इदर मेले नीवु क्लिक माडि फ्रेंड्स नंतर निमगे ऑनलाइन नल्ली अप्लिकेशन हाकोदक्के ई रीतियादंत अप्लिकेशन फॉर्म ओपन आगुत्ते इल्ली बहळष्टु सिंपल आगिरुत्ते याव रीति फुलफिल माडबेकु अन्नोदन्न तिळिसिकोडुत्तीनि मोदलनेदागि विद्यार्थिय हेसरन्न हाकबेकु अंद्रे अंकपट्टियल्लि याव रीति हेसरु इरुत्ते अदे रीति हेसरन्न हाकि नंतर एळ्ळनेदु मेल फीमेल अन्नोदन्न सेलेक्ट माडिकोळ्ळबेकु नंतर निम्म कैटगरी यावदु बरुत्ते एससी एसटी ओबीसी अन्नोदन्न सेलेक्ट माडिकोळ्ळि नंतर निम्म तंदे हेसरु अथवा पेरेंट नेम अन्न हाकबेकु ನಂತರ ನಿಮಗೆ ನಿಮ್ಮ ಪೇರೆಂಟ್ನ ಒಂದು ಆಧಾರ್ ಕಾರ್ಡ್ ನಂಬರ್ ಏನಿರುತ್ತೆ ತಂದೆದಾಗಿರಬಹುದು ಅಥವಾ ತಾಯಿದಾಗಿರಬಹುದು ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕು ಅದರ ಜೊತೆಗೆ ಇಲ್ಲಿ ನೋಡ್ತಿರಬಹುದು ನಿಮ್ಮ ಒಂದು ಗ್ರೂಪ್ ನೇಮ್ ಅನ್ನು ಹಾಕಬೇಕು ಅಂದ್ರೆ ಮಂಜುನಾಥ ಸಂಘದಲ್ಲಿ ನೀವು ಏನು ಗ್ರೂಪ್ ಇರುತ್ತೆ ಆ ಒಂದು ಗ್ರೂಪ್ ನೇಮ್ ಅನ್ನು ಹಾಕಿ ಮತ್ತೆ ಆ ಒಂದು ಸ್ವಸಹಾಯ ಸಂಘದ ಐಡಿ ನಂಬರ್ ಇರುತ್ತೆ ಪಾಸ್ಬುಕ್ಕದಲ್ಲಿ ಆ ಒಂದು ಸ್ವಸಹಾಯ ಸಂಘದ ಐಡಿ ನಂಬರ್ನ ಹಾಕಬೇಕು ಮತ್ತೆ ಸ್ವಸಹಾಯ ಸಂಘದ ಮೆಂಬರ್ ಐಡಿ ಅಂತ ಇರುತ್ತೆ ಅದು ಕೂಡ ನೀವು ಹಾಕಬೇಕಾಗುತ್ತೆ ಮತ್ತೆ ಜೊತೆಗೆ ಪ್ರಾಜೆಕ್ಟ್ ಆಫೀಸ್ ನೇಮ್ ಅಂತ ಕೇಳುತ್ತೆ ಇಲ್ಲಿ ನೋಡ್ತಿರಬಹುದು ಅಂದ್ರೆ ಈ ಒಂದು ಸಂಘ ಯಾವ ಒಂದು ತಾಲೂಕಿನಲ್ಲಿ ಇದೆ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕಿನಬೇಕು ಮತ್ತೆ ನಂತರ ನಿಮ್ಮ ಸ್ಟೂಡೆಂಟ್ ಇಂದ ಅಡ್ರೆಸ್ ಅನ್ನು ಹಾಕಬೇಕು ಸ್ಟೂಡೆಂಟ್ ಅಡ್ರೆಸ್ ಅನ್ನು ಕೇಳುತ್ತೆ ಅಡ್ರೆಸ್ ಅನ್ನು ಹಾಕಬೇಕು ಅಂದ್ರೆ ನಿಮ್ಮ ವಿಲೇಜ್ ಯಾವುದು ತಾಲೂಕು ಯಾವುದು ಡಿಸ್ಟ್ರಿಕ್ಟ್ ಯಾವುದು ನಿಮ್ಮ ಊರಿನ ಪಿನ್ ಕೋಡ್ ನಂಬರ್ ಯಾವುದು ಮತ್ತೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಏನು ಅನ್ನೋದನ್ನ ಹಾಕಬೇಕು ನಂತರ ನಿಮ್ಮ ಕ್ವಾಲಿಫಿಕೇಶನ್ ಏನು ಅಂದ್ರೆ ನೀವು SSLC PUC ಡಿಗ್ರಿ ಪಾಸ್ ಆಗಿದ್ರಾ ಏನು ಪಾಸ್ ಆಗಿದ್ರಾ ಅನ್ನೋದನ್ನ ಹಾಕಬೇಕು ಮತ್ತೆ SSLC ಮಾರ್ಕ್ಸ್ ಕಾರ್ಡ್ ನ ರಿಜಿಸ್ಟ್ರೇಷನ್ ನಂಬರ್ ನ ಹಾಕಬೇಕಾಗುತ್ತೆ ಮತ್ತೆ ಇಲ್ಲಿ ನೋಡ್ತಿರಬಹುದು ಈಗ ನೆಕ್ಸ್ಟ್ ಯಾವ ಕೋರ್ಸ್ ಅನ್ನು ಮಾಡ್ತಾ ಇದ್ದೀರಾ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಬೇಕು ಮತ್ತೆ ಇನ್ಸ್ಟಿಟ್ಯೂಟ್ ನೇಮ್ ಯಾವ ಕಾಲೇಜಿನಲ್ಲಿ ನೀವು ಸ್ಟಡಿಯನ್ನ ಮುಂದುವರಿಸ್ತಾ ಇದ್ದೀರಾ ಮತ್ತೆ ಆ ಒಂದು ಇನ್ಸ್ಟಿಟ್ಯೂಷನ್ ಫೋನ್ ನಂಬರ್ ನ ಹಾಕಬೇಕಾಗುತ್ತೆ ಮತ್ತೆ ಇದರ ಜೊತೆಗೆ ಎಷ್ಟು ವರ್ಷ ಕೋರ್ಸ್ ಅನ್ನು ನೀವು ಈಗ ಸದ್ಯದಲ್ಲಿ ಮಾಡ್ತಾ ಇದ್ದೀರಾ ಅನ್ನೋದನ್ನ ಹಾಕಬೇಕು ಅದರ ಜೊತೆಗೆ ನಿಮಗೆ ಇಲ್ಲಿ ನೋಡ್ತಿರಬಹುದು ಕೋರ್ಸ್ ಯಾವ ಒಂದು ದಿನಗಳಲ್ಲಿ ಅಂದ್ರೆ ಈ ಒಂದು ಕೋರ್ಸ್ ಏನು ಮಾಡ್ತಿರ್ತಾರೆ ಅದು ಎಷ್ಟು ವರ್ಷಕ್ಕೆ ಮುಗಿಯುತ್ತೆ ಅನ್ನೋದನ್ನ ನೀವು ಹಾಕಬೇಕಾಗುತ್ತೆ
ಇನ್ನು ಅದ್ರ ಜೊತೆಗೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಏನು ವ್ಯಾಸಂಗ ಮಾಡ್ತಿರುವಂತ ಕೊನೆಯ ದಿನಾಂಕ ಅಂದ್ರೆ ಈ ಒಂದು ಕೋರ್ಸ್ ಏನು ಮಾಡ್ತಿರ್ತೀರ ಆ ಒಂದು ಯಾವ ಡೇಟ್ಗೆ ಆ ಕೋರ್ಸ್ ಮುಗಿಯುತ್ತೆ ಅನ್ನೋದನ್ನ ಸಂಪೂರ್ಣವಾದಂತ ಡೀಟೇಲ್ಸ್ ಹಾಕಬೇಕು. ಅದ್ರ ಜೊತೆಗೆ ಬ್ಯಾಂಕ್ ನೇಮ್ ಅನ್ನು ಹಾಕಬೇಕು ಅಂದ್ರೆ ನಿಮ್ಮ ಅಕೌಂಟ್ ಯಾವ ಬ್ಯಾಂಕ್ನಲ್ಲಿ ಇದೆ ಅನ್ನೋದನ್ನ ಹಾಕಬೇಕಾಗುತ್ತೆ. ಬ್ಯಾಂಕ್ ಹೆಸರನ್ನ ಹಾಕ್ರಿ. ಅದ್ರ ಜೊತೆಗೆ ನಿಮಗೆ ನ್ಯಾಷನಲೈಸ್ಡ್ ಬ್ಯಾಂಕ್ ಆಗಿರಬೇಕಾಗುತ್ತೆ ಕಂಪಲ್ಸರಿಗೆ. ಆ ಒಂದು ಬ್ಯಾಂಕಿನ ಅಕೌಂಟ್ ನಂಬರ್ನ ಹಾಕ್ರಿ. ಮತ್ತು ಆ ಬ್ಯಾಂಕ್ ಯಾವ ಬ್ರಾಂಚ್ನಲ್ಲಿದೆ ಬ್ರಾಂಚ್ ನೇಮನ್ನು ಹಾಕಬೇಕು. ಬ್ಯಾಂಕಿನ IFSC ಕೋಡ್ ನಂಬರ್ನ ಹಾಕಬೇಕು. ಇಷ್ಟು ಹಾಕಿದ ನಂತರ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಎರಡನೇ ಸ್ಟೆಪ್ನಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡೋದಿರುತ್ತೆ. ಅಂದರೆ ನಾನು ತಿಳಿಸಿರುವ ಪ್ರಕಾರ ಯಾವ್ಯಾವ ಡಾಕ್ಯುಮೆಂಟ್ಗಳಿದ್ದಾವೆ ಅಂತ ಹೇಳಿದಿನಲ್ಲ, ಆ ಒಂದು ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡಬೇಕು. ಅಂದರೆ ಇಲ್ಲಿ ಯಾವುದೇ ವಿದ್ಯಾರ್ಥಿಗಳ ಡೀಟೇಲ್ಸ್ ಇಲ್ಲ ನನ್ನ ಹತ್ರ. ಇಲ್ಲಿ ಇದ್ದಿದ್ರೆ ನಾನು ಕಂಪಲ್ಸರಿ ಫುಲ್ ತೋರಿಸ್ತಾ ಇದ್ದೆ ನಿಮಗೆ. ಈ ಒಂದು ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡಿ ಫೈನಲ್ ಆಗಿ ಸಬ್ಮಿಟ್ ಮಾಡಿದ ನಂತರ ಇದರ ಒಂದು ರೆಫರೆನ್ಸ್ ನಂಬರ್ ಇರುವಂಥ ಒಂದು ಪ್ರಿಂಟೌಟ್ ಬರುತ್ತೆ. ಆ ಒಂದು ಪ್ರಿಂಟೌಟ್ನ ನೀವು ತೆಗೆದುಕೊಳ್ಬೇಕು. ಈ ರೀತಿಯಾಗಿ ಸುಜ್ಞಾನ ನಿಧಿ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಿ ವಿದ್ಯಾರ್ಥಿಗಳು ಒಂದು ವರ್ಷಕ್ಕೆ 12,000 ರೂಪಾಯಿ ಉಚಿತವಾದಂಥ ಸ್ಕಾಲರ್ಶಿಪ್ಪನ್ನು ಪಡಿಬೋದು. ಫ್ರೆಂಡ್ಸ್, ಈ ವಿಡಿಯೋ ಈ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಕೂಡಲೇ ಈ ವಿಡಿಯೋನ ಶೇರ್ ಮಾಡಿ.